ಎನಿಥಿಂಗ್ ನಾನು ಯಾವತ್ತೂ ಎಲ್ಲಿಗೂ ಹೋಗಿ ಏನೂ ಕಲ್ತಿಲ್ಲ ನಾನು ನನ್ನ ಜೀವನದಲ್ಲಿ ಯಾವ ಥರದ ಆಧ್ಯಾತ್ಮಿಕ ತರಬೇತಿಗೂ ಒಳಪಡಲಿಲ್ಲ ಆದರೆ ಇಂದು ನನ್ನ ಅರಿವಿನಲ್ಲಿಲ್ಲದೇ ಇರೋ ಆಧ್ಯಾತ್ಮದ ಯಾವ ಅಂಶನೂ ಇಲ್ಲ ನಾನು ಅದನ್ನೆಲ್ಲ ನನ್ನ ಜೊತೆ ಹೊತ್ಕೊಂಡು ತಿರುಗ್ತಿದ್ದೀನಿ ಅಂತಲ್ಲ ನಾನು ರಸ್ತೆನಲ್ಲಿ ಹೋಗ್ತಿದ್ದಾಗ ಮಗುವಿನ ಥರ ನಡೀತೀನಿ ಒಳಗಡೆ ಏನೂ ಇಟ್ಕೊಳ್ದೇನೆ ನಾನು ಜ್ಞಾನವನ್ನು ಹೊರೆಯಾಗಿಸ್ಕೊಂಡಿಲ್ಲ ಆದರೆ ನನಗೆ ಬೇಕಾಗಿರೋದೆಲ್ಲ ನನ್ನ ಜೊತೆ ಯಾವಾಗಲೂ ಇರುತ್ತೆ ಯಾವುದೇ ಥರದ ಪರಿಸ್ಥಿತಿ ಬಂದರೂ ಜೀವನದಲ್ಲಿ ಇಲ್ಲಿ ತನಕ ಯಾವತ್ತೂ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋದನ್ನು ಅನುಭವಿಸಿಲ್ಲ ನಾನು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮಾತಾಡ್ತಿದ್ದೀನಿ ಪ್ರಾಪಂಚಿಕ ಜೀವನದ ವಿಷಯಗಳಲ್ಲ ಆಧ್ಯಾತ್ಮಿಕ ಆಯಾಮಗಳಲ್ಲಿ ನಾನು ಯಾವತ್ತೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿಯನ್ನು ಎದುರಿಸಿಲ್ಲ ಅದು ಏನೇ ಆಗಿರಲಿ ನನ್ನನ್ನು ತುಂಬ ಹತ್ತಿರದಿಂದ ನೋಡಿರೋರು ಮತ್ತು ನನ್ನ ಜೊತೆ ಹಲವಾರು ಮಹತ್ವವುಳ್ಳ ಸ್ಥಳಗಳಿಗೆ ಪ್ರಯಾಣ ಮಾಡಿರೋರು ಅವರಿಗೆ ನಂಬೋದಿಕ್ಕೆ ಆಗಲ್ಲ ಇದು ಹೇಗೆ ಸಾಧ್ಯ ಅಂತ ನಾನು ಯಾವುದಾದ್ರೂ ಜಾಗಕ್ಕೆ ಹೋದರೆ ನನಗೆ ಆ ಜಾಗದ ಪೂರ್ತಿ ಇತಿಹಾಸನೇ ಗೊತ್ತಿರುತ್ತೆ ಭೌತಿಕ ಇತಿಹಾಸ ಅಲ್ಲ ಆಧ್ಯಾತ್ಮಿಕ ಇತಿಹಾಸ ಅದು ಭೌತಿಕ ಇತಿಹಾಸದೊಂದಿಗೂ ಹೋಲುತ್ತೆ ಕೆಲವು ಕಡೆ ನಾನೆಲ್ಲಿಗೆ ಹೋದರೂ ನನಗೆ ಆ ಜಾಗದ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಇದು ಬರೋದು ಅಧ್ಯಯನದಿಂದ ಅಲ್ಲ ಇದು ಬರೋದು ನೀವು ಬೇರೆ ಒಂದು ಸಾಧ್ಯತೆಗೆ ಗ್ರಹಣಶೀಲರಾಗೋದ್ರಿಂದ ಬೇರೆ ಒಂದು ಸಾಧ್ಯತೆ ಅಂದಾಗ ಹೆಚ್ಚಿನ ಆಧ್ಯಾತ್ಮಿಕ ವ್ಯಕ್ತಿಗಳು ಹೊರಗೆ ಬಂದು ಯಾರಿಗೂ ಏನೂ ಹೇಳಲಿಲ್ಲ ಅವರು ಜಾಣರು ಯಾಕೆ ಅಂದರೆ ಬೇರೆಯವರ ಅನುಭವದಲ್ಲಿ ಇಲ್ಲದೇ ಇರೋ ಆಯಾಮದ ಬಗ್ಗೆ ನೀವು ಬಾಯಿ ತೆರೆದು ಏನಾದರೂ ಹೇಳಲಿಕ್ಕೆ ಪ್ರಯತ್ನಿಸಿದ ತಕ್ಷಣ ನೀವು ನಿಮ್ಮ ಮೇಲೆ ಹಲವಾರು ತೊಂದರೆಗಳನ್ನು ಬರ್ಮಾಡ್ಕೊಳ್ತೀರಾ ಕೊನೇನೇ ಇಲ್ಲದೇ ಇರೋ ಸಮಸ್ಯೆಗಳು ನಿಮ್ಮನ್ನು ಶಿಲಬೆಗೇರಿಸಲು ಬಹುದು ಜನರು ನೀವು ಮಾತಾಡಿದ್ರಿ ಅಂತ ಅಥವಾ ನೀವು ಶಿಲಬೆಗೇರೋ ಪರಿಸ್ಥಿತಿಗೆ ಹತ್ರ ಬಂದು ಏನೇನೋ ಜಾಣತನ ಉಪಯೋಗಿಸಿ ಏನೇನೋ ಉಪಾಯ ಮಾಡಿ ಪಾರಾಗಬಹುದು ಇಲ್ಲಾಂದ್ರೆ ನಿಮ್ಮನ್ನ ಶಿಲಬೆಗೇರಿಸ್ತಾರೆ ಹೇಗಾದರೂ ಮಾಡಿ ಇವತ್ತು ಶಿಲುಬೆಗೇರಿಸೋದು ಶಿಲುಬೆ ಮೇಲಲ್ಲ ಟ್ಯಾಕ್ಸ್ನವ್ರನ್ನ ಪೊಲೀಸ್ನವ್ರನ್ನ ಅವ್ರನ್ನ ಇವ್ರನ್ನ ಕರೆದು ಹೇಗೋ ನಿಮ್ಮನ್ನ ಸುಮ್ಮನಾಗಿಸೋದಕ್ಕೆ ಪ್ರಯತ್ನಿಸ್ತಾರೆ ಅದರಿಂದ ಹೆಚ್ಚಿನವರು ಬಾಯಿ ತೆರೆಯಲಿಲ್ಲ ಆದರೆ ಅವರು ಏನೂ ಕೊಡುಗೆ ನೀಡಿಲ್ಲ ಅಂತ ಅಲ್ಲ ಅವರಿಗೆ ಏನೆಲ್ಲ ಗೊತ್ತಿತ್ತೋ ನಾನದನ್ನು ಅವರು ತಮ್ಮ ಮೊಟ್ಟೆಗಳನ್ನು ಎಲ್ಲ ಕಡೆ ಇಟ್ಟರು ಅಂತೀನಿ ಅವರು ತಮ್ಮ ಮೊಟ್ಟೆಗಳನ್ನು ಹಲವಾರು ರೀತಿಗಳಲ್ಲಿ ಇಟ್ಟರು ಈ ಭೂಮಿ ಮೇಲಿನ ಎಲ್ಲ ಸಿದ್ಧರು ಹೆಚ್ಚಿನವರು ಯಾವತ್ತೂ ಮಾತಾಡಲಿಲ್ಲ ಅಥವಾ ಯಾರಿಗೂ ಏನೂ ಹೇಳಿಕೊಡಲಿಲ್ಲ ಆದರೆ ಅವರಿಗೆ ಏನೆಲ್ಲ ಗೊತ್ತಿತ್ತೋ ಅವರು ಅದನ್ನು ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ಹೂಡಿದರು ಅದು ಯಾವತ್ತೂ ಲಭ್ಯವಿದೆ ನೀವು ನನ್ನನ್ನು ಕೇಳಿದ್ರೆ ನನಗೆ ಗೌತಮ ಬುದ್ಧ ಇದ್ದಿದ್ದು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಅಲ್ಲ ನನಗೆ ಅವನು ಈಗ ಇದ್ದಾನೆ ಆಗಿದ್ದಷ್ಟೇ ಈಗಲೂ ಜೀವಂತವಾಗಿದ್ದಾನೆ ಯಾಕೆ ಅಂದರೆ ಅವನು ಯಾವಾಗಲೂ ಲಭ್ಯವಾಗಿದ್ದಾನೆ ಮತ್ತು ಈ ಥರ ಎಷ್ಟೋ ಸಾವಿರಾರು ಜ್ಞಾನಿಗಳಿದ್ದಾರೆ ಗುರುಪೂಜೆ ಅನ್ನೋದು ಒಂದು ವಿಧದ ಸಾಧನ ಇಟ್ ಆನ್ ಯು ಕ್ಯಾನ್ ಇನ್ ಅದನ್ನು ಹೇಗೆ ಬಳಸಬೇಕು ಅಂತ ನಿಮಗೆ ಗೊತ್ತಿದ್ರೆ ನೀವು ಕೆಲವು ಸಾಧ್ಯತೆಗಳನ್ನು ಬರ್ಮಾಡ್ಕೊಳ್ಬಹುದು ನಾವು ಜನರಿಗೆ ಗುರುಪೂಜೆಯ ದೀಕ್ಷೆಯನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಕೊಡ್ತೀವಿ ಅದನ್ನು ಜನರು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಸರಿಯಾದ ಮನಸ್ಥಿತಿಯಲ್ಲಿ ಮತ್ತು ಅಲ್ಲಿ ಉಪಯೋಗಿಸುವ ವಸ್ತುಗಳಿಗೆ ಒಂದು ವಿಜ್ಞಾನ ಕೂಡ ಇದೆ ಅವು ಒಂದು ಥರದ ಸನ್ನಿವೇಶವನ್ನು ಉಂಟು ಮಾಡ್ತಿವೆ ಯಾವ ರೀತಿಯ ಸನ್ನಿವೇಶ ಅಂದರೆ ಒಂದು ರೀತಿಯ ಪ್ರಾಣಶಕ್ತಿಗಳು ಮತ್ತು ಒಂದು ವಿಧದ ಸಾಧ್ಯತೆಗಳು ನಿಮಗೆ ಹತ್ತಿರವಾಗತ್ವೆ ಹಾಗಾಗಿ ಅದು ಗುರುವನ್ನು ಆಮಂತ್ರಿಸೋ ಒಂದು ವಿಧಾನ ಗುರು ಅಂದರೆ ನಿಮಗೆ ಗೊತ್ತಿರೋ ಅಥವಾ ಗೊತ್ತಿಲ್ಲದೆ ಇರೋ ಯಾರೋ ಒಬ್ಬರು ಅಂತ ಅಲ್ಲ ಹಾಗಲ್ಲ ಗು ಅಂದರೆ ಅಂಧಕಾರ ರು ಅಂದರೆ ತೊಡೆದು ಹಾಕೋದು ನಿಮ್ಮ ಅಂಧಕಾರವನ್ನು ತೊಡೆದು ಹಾಕೋ ಏನೇ ಆದರೂ ನಿಮ್ಮ ಗುರು ಹಾಗಾಗಿ ನೀವು ನಿಮ್ಮ ಅಂಧಕಾರವನ್ನು ತೊಡೆದು ಹಾಕಬಲ್ಲ ಆ ಒಂದು ಆಯಾಮವನ್ನು ಆಹ್ವಾನಿಸ್ತಿದ್ದೀರಾ ಅದು ಅಸ್ತಿತ್ವದಲ್ಲಿ ಯಾವಾಗಲೂ ಎಲ್ಲಾ ಕಡೆಯೂ ಜೀವಂತವಾಗಿದೆ ಅದಕ್ಕೆ ಸ್ಪಂದಿಸೋ ಸಾಮರ್ಥ್ಯ ನಿಮ್ಮಲ್ಲಿರಬೇಕು ಅಷ್ಟೆ ಗುರುಪೂಜೆ ಒಂದು ಸಾಧನ ನಿಮ್ಮನ್ನ ಗ್ರಹಣಶೀಲರಾಗಿಸೋದಕ್ಕೆ ಆ ಒಂದು ಸಾಧ್ಯತೆಗೆ ಆ ಒಂದು ಆಯಾಮಕ್ಕೆ ನಿಮ್ಮನ್ನು ತೆರೆದುಕೊಂಡು ನಿಮ್ಮ ಅಂಧಕಾರವನ್ನು ತೊಡೆದು ಹಾಕೋಕೆ ಅದರ ಹಿಂದೆ ಒಂದು ಸಂಪೂರ್ಣ ವಿಜ್ಞಾನನೇ ಇದೆ ಇದು ಒಂದು ಸರಳವಾದ ವಿಧಾನ ಬಹಳ ವಿಸ್ತಾರವಾದ ಮತ್ತು ಶಕ್ತಿಯುತವಾದ ವಿಧಾನಗಳು ಇವೆ ಅದನ್ನು ಮಾಡೋದಿಕ್ಕೆ ಇದು ತುಂಬ ಸರಳವಾದ ವಿಧಾನ ಆದರೆ ಬಹಳ ಸಲ ಈ ಗುರುಪೂಜೆ ಸಂಪೂರ್ಣವಾಗಿ ಹೊಸತಾದ ಸಾಧ್ಯತೆಗಳನ್ನು ತೆರೆದುಕೊಡುತ್ತೆ ಬೇರೆ ಏನೋ ಒಂದು ಜೀವಂತವಾಗುತ್ತೆ ಪೂರ್ತಿ ಸನ್ನಿವೇಶನೇ ಬದಲಾಗುತ್ತೆ ಈ ಒಂದು ಸರಳವಾದ ಸಾಧನದಿಂದ ಅದನ್ನು ಸರಿಯಾಗಿ ಬಳಸೋದ್ರಿಂದ